ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ವಿಶೇಷವಾದ ಗೀತೆಯನ್ನ ಆಯ್ಕೆ ಮಾಡಿಕೊಂಡಿದ್ದೇನೆ ಸಾಮಾನ್ಯವಾಗಿ ಶಿವ ಅನ್ನೋ ಪದದ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಆ ಚರ್ಚೆ ಇನ್ನಷ್ಟು ವಿಸ್ತಾರ ಪಡೆಯಲಿ ಎಂಬುದಾಗಿ ನಾನು ಬಯಸ್ತಾ ಇದ್ದೇನೆ ಕುವೆಂಪು ಅವರು ತಮ್ಮ ಆನಂದಮಯ ಈ ಜಗಹೃದಯ ಗೀತೆಯಲ್ಲಿ ಶಿವ ಕಾಣದೆ ಕವಿ ಕುರುಡನು ಶಿವ ಕಾವ್ಯದ ಕಣ್ಣು ಅಂತ ಹೇಳ್ತಾರೆ ಶಿವನ ಕುರಿತಾದಂತಹ ಒಂದು ವಿಶಿಷ್ಟವಾದಂತಹ ಪರಿಕಲ್ಪನೆಯನ್ನ ಅವರು ಕೊಡ್ತಾರೆ ಇವತ್ತು ನಾನು ನಿಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇರ್ತಕ್ಕಂಥ ಈ ಗೀತೆ ಅಹೋರಾತ್ರ ಅವರು ಬರೆದಿರ್ತಕ್ಕಂಥದ್ದು ಅವರು ಶಿವನ ಸ್ವರೂಪದ ಬಗ್ಗೆ ಬರಿತಾ ಹೋಗ್ತಾರೆ ಬನ್ನಿ ಗೀತೆಯನ್ನ ಕೇಳೋಣ ಶಿವಯ ನಮಃ ಶಿವಾ ನಮಃ ನಮಃ ಶಿವಾಯ ನಮಃ ಮಣ್ಣ ಪ್ರತಿನಿಧಿ ಶಿಕಾರದಿಂದ ಆಗಸದಕ್ಷರವಕಾರದಲ್ಲಿಗೆ ಆವರಿಸಿರುವ ಆಕಾರವೇ ಶಿವಾ. ಮಣ್ಣ ಪ್ರತಿನಿಧಿ ಶಿಕಾರದಿಂದ ಆಗಸದಕ್ಷರವಕಾರದಲ್ಲಿಗೆ ಆವರಿಸಿರುವ ಆಕಾರವೇ ಶಿವ ಗರ ಗರ ಗಾಳಿಯ ಯಕಾರ ಪೋಣಿಸಿ ನಗ ನಗ ನಕಾರ ಸೇರಿಸಿ ಗರಗರ ಗಾಳಿಯಯ ಗಾಳಿಯ ಯಕಾರ ಪೋಣಿಸಿ ನಗ ನಕಾರ ಸೇರಿಸಿ ನೀರ ನೀರಯ ಮಕಾರದೊಂದಿಗೆ ಐದಕ್ಷರದ ಭೂತನಾಥನ ಶಿವಾಯ ನಮಹನ್ನಿರಯ್ಯಾ ಶಿವಾಯ ನ ಶಿವಾಯ ಮಹ ಎನ್ನಿರಯ ಮಣ್ಣ ಪ್ರತಿನಿಧಿ ಶಿಕಾರದಿಂದ ಆಗಸದಕ್ಷರವಕಾರದಲ್ಲಿಗೆ ಆವರಿಸಿರುವ ಆಕಾರವೇ ಶಿವ ಗರ ಗರ ಗಾಳಿಯ ಯಕಾರ ಪೋಣಿಸಿ ನಗ ನಗಾನಲನ ಸೇರಿಸಿ ನೀರ ನೀರಯ ಮಕಾರದೊಂದಿಗೆ ಐದಕ್ಷರದ ಭೂತನಾಥನ ಶಿವಾಯ ನ ಮಹಾಯನ್ನೀರಯ್ಯಾ ಶಿವಾಯ ನ ಮಹಾಯನ್ನೀರಯ್ಯಾ ಶಿವಾಯ ನ ಮಹಾಯನ್ನಿರಯ್ಯಾ ಶಿವಾಯ ನ ಮಹಾ ಶಿವ ಅಂದ್ರೆ ಯಾರು ಸರ್ವಶಕ್ತಿವಂತನಾದ ಪರಮೇಶ್ವರನನ್ನು ಸ್ಮರಿಸಿ ಆತನ ಬಗ್ಗೆ ಏನೂ ಅರಿಯದೆ ತಿಳಿದಷ್ಟು ತಿಳಿಸುವ ಪ್ರಯತ್ನದಲ್ಲಿ ಶಿವ ಅಂದ್ರೆ ಅರಿತ ವಿಚಾರವೆಂದ್ರೆ ಶಿವ ಅದು ಇಟ್ಟ ಹೆಸರಲ್ಲ ಅದು ಬಂದ ಹೆಸರದು ಅದು ಹುಟ್ಟಿದ ಹೆಸರು ಹಾಗೆ ಈ ಜಗತ್ತು ಏನೂ ಇರಲಿಲ್ಲ ಬ್ರಹ್ಮಾಂಡ ಪೂರ ಶುದ್ಧ ಕಾಲಿ ಕಪ್ಪು ಅದನ್ನ ನಿರ್ಗುಣ ನಿರಾಕಾರ ನಿಷ್ಕಲ ಪರಬ್ರಹ್ಮ ಅಂತ ಕರಿತಿದ್ರು ಆ ಪರಬ್ರಹ್ಮನಿಗೆ ಸಗುಣನಾಗಬೇಕು ಸಾಕಾರನಾಗಬೇಕು ಸಕಲನಾಗಬೇಕು ಅನ್ನೋ ಇಚ್ಛೆ ಬಂದಾಗ ಮೊದಲು ಉದ್ಭವವಾದಿದ್ದೆ ನಾದ ಶಬ್ದ ಆ ಶಬ್ದ ನಾದವಾಯಿತು ಆ ನಾದದಿಂದ ಶಿವನ ಕಾರಣ ಆಯಿತು ಶಿವನ ವ ಶಬ್ದ ನಾದವನ್ನ ಪ್ರತಿನಿಧಿಸುತ್ತೆ ಆ ವ ಅನ್ನೋ ಶಬ್ದ ಉತ್ಪತ್ತಿ ಆಯಿತು ಅದನ್ನ ಕ್ರೀಂಕಾರ ಅಂತ ಬೀಜಾಕ್ಷರದಲ್ಲಿ ಕರೆದರು ಶ್ರೋತೀಯವಾಗಿ ಹೇಳೋದಾದ್ರೆ ಆ ಶಬ್ದ ಹುಟ್ಟಿದ ನಂತರ ಹುಟ್ಟಿದ್ದು ಶೂನ್ಯದಿಂದ ಶಬ್ದ ಹೇಗೆ ಒಂದಾಗಿ ಹುಟ್ಟಿತೋ ಆ ಒಂದರಿಂದ ಎರಡಾಗಿದ್ದು ಪ್ರಕೃತಿ ಮತ್ತೆ ಪುರುಷ ಹಾಗೆ ಪ್ರಕೃತಿ ಮತ್ತೆ ಪುರುಷರು ಬಂದಾಗ ವಾಯುವಿನ ಉತ್ಪತ್ತಿ ಆಯಿತು ಆ ವಾಯುವಿಗೆ ಅಕ್ಷರ ಬಂದಿದ್ದು ಯ ಯಕಾರ ಅದನ್ನ ಶ್ರೀಮ್ ಅಂತ ಕರೆದ್ರು ಎರಡು ಮೂರಾದದ್ದೇ ತ್ರಿಗುಣಗಳು ನಾದದಿಂದ ಬಿಂದು ಬಂದಿತು ಬಿಂದುವಿನಿಂದ ಕಲಾ ಬಂದಿತು ಆ ಮೂರು ಹುಟ್ಟಿನ ಜೊತೆಗೆ ಹುಟ್ಟಿ ಬಂದದ್ದೆ ಅಗ್ನಿ ಮೂರನೇ ಪಂಚಭೂತದ ಉಗಮವಾಯಿತು ಆ ಅಗ್ನಿಯನ್ನು ನ ಅಂತ ಕರೆದ್ರು ಆ ನ ಬೀಜಾಕ್ಷರ ಐಂ ಅಂತ ಕರೆದ್ರು ವ ಆಯ್ತು ಯ ಆಯಿತು ನ ಆಯ್ತು ಆ ನಾದ ಬಿಂದು ಕಲಾ ಆದ ನಂತರ ಹುಟ್ಟಿ ಬಂದಿದ್ದೆ ಚತುರ್ವೇದಗಳು ಹಾಗೆ ಹುಟ್ಟಿ ಬಂದ ಮುಂದಿನ ಪಂಚಭೂತವೇ ಜಲವಾಯಿತು ಆ ಜಲಕ್ಕೆ ಮಕಾರ ಸೇರಿತು ಆ ಜಲಕ್ಕೆ ಕ್ಲೀಮ್ ಅಂತ ಕರೆದ್ರು ಮಕಾರವನ್ನ ಕ್ಲೀಮ್ ಅಂತ ಕರೆದ್ರು ಹೀಗೆ ಹುಟ್ಟಿ ಬಂದ ನಾಲ್ಕರಿಂದ ಚತುರ್ಮುಖ ಬ್ರಹ್ಮನ ಆಧಿಪತ್ಯಕ್ಕೆ ಸಿಕ್ಕಿದ ನಾಲ್ಕು ವೇದಗಳು ಮತ್ತೆ ಮುಂದಿನ ಅಧಿಕಾರಕ್ಕೆ ಬಂದವನೇ ಪಂಚಮುಖ ಶಿವ ಆ ಶಿವನೇ ಮೊದಲಿನಿಂದ ಇದ್ದ ಶಿವಾನೇ ಇವತ್ತು ಪಂಚಮುಖಾಧಿಪತಿ ಆಯಿತು ಪೃಥ್ವಿಯಿಂದ ಪ್ರತಿಯೊಂದು ಗ್ರಹದಲ್ಲೂ ಪೃಥ್ವಿಯ ಅಂಶ ಇರುತ್ತೆ ಇದು ಬ್ರಹ್ಮಾಂಡದ ಕತೆ ಹೇಳ್ತಾ ಇರೋದು ಆ ಪೃಥ್ವಿಯಿಂದ ಪರಿಪೂರ್ಣವಾಗಿ ಪಂಚಭೂತಗಳಾಯ್ತು ಆ ಪೃಥ್ವಿಯನ್ನ ಶೀ ಅಂತ ಕರೆದ್ರು ಆ ಶೀನ ಸೌಮ್ ಅಂತ ಕರೆದ್ರು ಸೌ ಸೌಂದರ್ಯ ಸೌಗಂಧಿಕ ತೇಗ ಗಂಧ ಸುಗಂಧ ಮಳೆ ಬಂದ್ರೆ ಭೂಮಿಯಲ್ಲಿ ಗಂಧ ಬರುತ್ತೆ ಅದನ್ನ ಸೌಮ್ ಅಂತ ಕರೆದ್ರು ಶಿವನನ್ನ ಯಾವ ರೀತಿ ಇವಾಗ ಎಲ್ಲ ಮಕ್ಕಳನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಕರಿತೀವಿ ಸಂಸ್ಕೃತದಲ್ಲಿ ಪದ್ಧತಿ ಇದೆ ಅಹೋರಾತ್ರ ಅಂದ್ರೆ ಹೋರಾ ಅಂತ ಕರೆದ್ರು ಅದನ್ನ ಶಾರ್ಟ್ ಆಗಿ ಈ ಪೃಥ್ವಿಯಿಂದ ಆಕಾಶದವರೆಗೂ ಆವರಿಸಿರುವ ಶಿವನನ್ನ ಹೇಗೆ ಕರೆಯೋದು ಅದಕ್ಕೆ ಶಿವ ಅಂತ ಕರೆದ್ರು ಪೃಥ್ವಿಯ ಶಿ ಆಕಾಶದ ವ ಶಿವ ಅಂತ ಕರೆದ್ರು ಆ ವ ಯ ನಂತಿದ್ವಿ ನೋಡಿ ಮಧ್ಯದಲ್ಲಿ ಅದಕ್ಕೆ ಶಿವ ನಮ ಪಂಚಾಕ್ಷರಿ ಆಯ್ತು ಈ ರೀತಿ ಹಿಂದಿನ ಹೆಸರುಗಳು ಹುಟ್ಟತ್ತೆ ಅದು ಹುಟ್ಟಿನ ಸಮೇತ ಇರತ್ತೆ ಅದು ಇಟ್ಟದ್ದಲ್ಲ ಶಿವನ ಯಾವುದೇ ಹೆಸರುಗಳು ಇಟ್ಟದ್ದಲ್ಲ ಶಂಕರ ಸಂಕಟನಾಶನ ಈ ಶಿವನ ಹುಟ್ಟಿನಿಂದ ದೇವತೆಗಳ ಕಾರ್ಯ ಪರಿಪೂರ್ಣಗೊಂಡಿತು ಆದರೆ ಈ ಹುಟ್ಟು ಹುಟ್ಟಲ್ಲ ಅದು ಹುಟ್ಟಿಲ್ಲದ ಶಿವ ಆತ ಅಂತ್ಯವಿಲ್ಲದ ಶಿವ ನಾಶವಿಲ್ಲದ ಶಿವ ನಾಶಕ್ಕೆ ಕಾರಣ ಶಿವ ಆದ್ರಿಂದ ಆ ಲಿಂಗದಲ್ಲಿ ಎಲ್ಲವೂ ಲೀನವಾಗುವುದರಿಂದ ಅದನ್ನ ಲಿಂಗ ಅಂತ ಕರೆದರು ಎಲ್ಲವೂ ಯಾವುದರಲ್ಲಿ ಲೀನವಾಗುತ್ತದೋ ಎಲ್ಲವೂ ಯಾವುದರಲ್ಲಿ ಲಯವಾಗುತ್ತದೋ ಲಯ ಅಂದ್ರೆ ನಾಶ ಅಂದ್ರೆ ಇಲ್ಲದಾಗುತ್ತದು ಅದು ಶಿವ ನಾವು ಇವತ್ತು ಒಂದು ಸಾಫ್ಟ್ವೇರ್ ಮಾಡಿದ್ರೆ ಅದಕ್ಕೆ ಒಂದು ಎಂಡ್ ಅಂತಿರುತ್ತೆ ಹಾಗೆ ಪ್ರತಿಯೊಂದು ದೇವರು ಕೂಡ ನಮ್ಮ ಈಗಿನ ಸಿಸ್ಟಮ್ ಹೇಗೆ ನಡೀತಾ ಇದೆಯೋ ಆಗಿನ ದೇವತೆಗಳ ಸಿಸ್ಟಮ್ ಹಾಗೇ ಬಂತು ಪ್ರತಿಯೊಂದರ ಉಗಮಕ್ಕೂ ಒಂದು ಅಂತ್ಯ ಬೇಕಾಗಿತ್ತು ಆ ಪರಿಪೂರ್ಣತೆ ಕೊಟ್ಟವನೇ ನಮ್ಮ ಶಂಕರ ಅದನ್ನ ಭೂತನಾಥ ಅಂತ ಕರೀತಾರೆ ಈ ಎಲ್ಲ ಪಂಚಭೂತಗಳ ಆಕ್ಚುಲಿ ಭೂತ ಅಂದ್ರೆ ಕೆಟ್ಟ ಶಬ್ದವಲ್ಲ ಅದು ಭೂತ ಅಂದ್ರೆ ಯಾವ ಶರೀರದಲ್ಲಿ ಆತ್ಮ ಬಿರುತ್ತದೋ ಅದನ್ನ ಭೂತ ಅಂತ ಅದಕ್ಕೆ ನಾವೆಲ್ಲ ಶಿವಲಿಂಗವನ್ನ ಈ ರೀತಿ ನೋಡ್ತೀವಿ ನಾವು ದೇವಸ್ಥಾನದಲ್ಲಿ ಹೀಗೆ ಇರುತ್ತೆ ಅನೇಕ ಜನ ಪುರೋಹಿತರಿಗೂ ಶಿವಲಿಂಗ ಅಂದ್ರೆ ಇದೇ ಪರಿಕಲ್ಪನೆ ಇರುತ್ತೆ ಆದ್ರೆ ಮೊದಲು ಇದು ಅನೇಕ ಉದ್ಭವ ಲಿಂಗಗಳನ್ನ ಶಿವಲಿಂಗಗಳು ಅಂತ ಕರೆದ್ರು ಶಿವ ಸ್ವಯಂ ಪ್ರತಿಷ್ಠೆ ಇಲ್ಲದಂತಹ ದೇವ ಆದಿ ಅವನು ತಾನೇ ಭಿಕ್ಷು ಅಷ್ಟೊಂದು ಸಿಂಪ್ಲಿಸಿಟಿ ನಾನತ್ವವನ್ನು ಕೊಂದವನು ಶಿವ ತಾನು ತನ್ನಿಂದ ಅನ್ನೋ ಭಾವನೆಯನ್ನು ಕೊಂದವನು ಶಿವ ಅಂತಹ ಶಿವನಿಗೆ ಪೂಜೆ ಮಾಡಬೇಕಾದ ಬಂದಾಗ ಆತ ತನ್ನ ಕರ್ತವ್ಯಕ್ಕೆ ಪೂಜೆವಾಗ್ಲಿ ತನ್ನ ಕರ್ತವ್ಯ ಏನು ಭೂಮಿಯ ಆರಂಭ ಕಾಲವನ್ನೇ ತೆಗೆದುಕೊಂಡಾಗ ಈ ಭೂಮಿಯನ್ನ ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನ ಮೇಲ್ವಿಚಾರಣೆಗೆ ತೆಗೆದುಕೊಂಡಂತಹ ಶಿವ ಹಾಗಂತ ಆ ಶಿವನ ಮೇಲೆ ಯಾರು ಇಲ್ಲ ಅಂತಿಲ್ಲ ವಿಷ್ಣು ಆ ಬ್ರಹ್ಮ ಅವರ ಮೂಲ ಶಕ್ತಿಯಿಂದ ಪೂರಾ ಭೂಮಿಯ ಜವಾಬ್ದಾರಿಯನ್ನ ತೆಗೆದುಕೊಂಡು ಇದಕ್ಕೆ ಇರುವ ಒಂದು ಸೌರ ಮಂಡಲವನ್ನ ಅನೇಕ ಸೌರಮಂಡಲಗಳನ್ನ ಸೃಷ್ಟಿ ಮಾಡಿಕೊಂಡು ಹೋಗದೆ ಶಿವನ ಕರ್ತವ್ಯ ಹಾಗೆ ನಮ್ಮ ಭೂಮಿಗೆ ಬಂದಾಗ ಹಿಂದೆ ಮಾಡಿದ ಸೌರ ಮಂಡಲಗಳು ಅಲ್ಲಿಂದ ಅಲ್ಲಿ ಬೆಳವಣಿಗೆಯಾದ ಸ್ಥಿತಿಯ ಇಂಜಿನಿಯರ್ಸ್ ಅಂತ ಕರೆಯುವ ಅಂತಹ ಗಂಧರ್ವರನ್ನು ಈ ಭೂಮಿಯನ್ನು ಮಾಡುವ ಗಂಧರ್ವರು ಭೂಮಿಯನ್ನು ಅಳಿಯುವುದು ಅಂತ ಗಂಧರ್ವಕ್ಕೆ ಅರ್ಥ ಅಂತ ಅವರನ್ನು ಕರೆದುಕೊಂಡು ಬಂದು ಶಿವಗಣಗಳನ್ನಾಗಿ ಮಾಡಿಕೊಂಡು ಭೂಮಿಯನ್ನು ಆರಂಭಿಸಿದ್ದು ಶಿವ